ಸರ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪುನೀತ್ ರಾಜ್ಕುಮಾರ್ 7 ಕೋಟಿ ಕನ್ನಡಿಗರ ಆಸ್ತಿ ಏನು ಅನ್ಫಾರ್ಚುನೇಟ್ಲಿ ನಮ್ಮ ದುರದೃಷ್ಟ ನಮ್ಮನ್ನ ಆತ ಬಿಟ್ಟೋಗ್ಬಿಟ್ಟ ದೇವರು ನಮ್ಮಿಂದ ಆತನ ಕಸ್ಕೊಂಡಿರಬಹುದು ಆದರೆ 7 ಕೋಟಿ ಕನ್ನಡಿಗರ ಮನಸಲ್ಲಿ ಇದ್ದಾರಲ್ಲ ಆ ದೇವರ ಕೈಯಲ್ಲಿ ಅವರ ಅಪ್ಪನ ಕೈಯಲ್ಲಿ ತಾಕತ್ತು ಇಲ್ಲ ತಗೊಳ್ಳೋದಕ್ಕೆ ನಿಮ್ಮೆಲ್ಲ ಹೃದಯಗಳಲ್ಲೂ ಇದ್ದಾರೆ ತಗೊಳ್ಳೋಕ್ಕಾಗ್ತದಾ ಅದರಿಂದ ವಿಧಿ ಆಟ ಏನು ಮಾಡಕಾಗಲ್ಲ ನಾವು ಒಂದ ಕಡೆ ಅದು ಅವರು ಹುಟ್ಟಿದ ಹಬ್ಬ ಇವತ್ತು ಖುಷಿ ಸಿನಿಮಾ ಬಿಡುಗಡೆ ಖುಷಿ ಇನ್ನೊಂದು ಕಡೆ ಅವರನ್ನು ಕಳ್ಕೊಂಡಿರೋ ಸಂಕಟ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೀರಿ ನಾವು ಅದಕ್ಕೆ ಈಗ ನಾವೇನಪ್ಪ ಅಂದ್ರೆ ಅವರು ಯಾಕೆ ನಾವು ಪೂಜೆ ಮಾಡ್ತೀರ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಳ್ಳೆತನ ಪುನೀತದಲ್ಲಿ ಬಂದಿತ್ತು ಅವರ ಸಿನಿಮಾಗಳು ರಾಜ್ಕುಮಾರ್ ಸಿನಿಮಾಗಳನ್ನು ನೋಡಿ ಬೆಳೆದವರು ನಾವು ಆ ಸಿನಿಮಾಗಳು ನಮಗೆ ಬಂಗಾರ ಮನುಷ್ಯರ ಕಸ್ತೂರಿ ನಿವಾಸ ಇವೆಲ್ಲ ನಮಗೆ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಮಾರ್ಗ ಹೇಳ್ಕೊಟ್ಟಿರೋ ಸಿನಿಮಾಗಳು ಪುನೀತ್ ಅವರು ತಂದೆಗೆ ತಕ್ಕ ಮಗನಾಗಿ ಅದೇ ದಾರಿಯಲ್ಲಿ ಇದ್ರು ಆತ ಆಕ್ಟಿಂಗ್ ಮಾಡ್ತಾ ಇರಲ್ಲ ಒಳ್ಳೆ ಮಗುವಿನಂತ ಮನಸ್ಸು ಮುಗ್ಧ ಹೃದಯ ಆತಂದು ಆಮೇಲೆ ಒಳ್ಳೆತನ ತ್ಯಾಗ ಬಡವ್ರ ಬಗ್ಗೆ ಅನುಕಂಪ ಪ್ರೀತಿ ಸಹಾಯ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇತ್ತು ಪುನೀತ್ ರಾಜ್ಕುಮಾರ್ ಅಂತ ಒಳ್ಳೆತನ ಇತ್ತು ಒಳ್ಳೆ ಜನರು ಬೇಕಾಗಿತ್ತು ಅದರಿಂದ ಈಗ ಪುನೀತ್ ರಾಜ್ಕುಮಾರಿಗೆ ಹೊರಟೋಗ್ಬಿಟ್ರು ಈಗ ಅವ್ರ ದಾರಿಯಲ್ಲಿ ನಾವು ಹೋಗ್ಬೇಕಷ್ಟೇ ಈಗ ನೋಡ್ರಿ ನಾನು ಮೊದಲಿಂದನೂ ನಮ್ಮ ತಂದೆ ತಾಯಿಗಳು ರಾಜ್ಕುಮಾರ್ ಪಿಕ್ಚರ್ ನೋಡಿ ನನ್ನ ಇನ್ಕಮಲ್ಲಿ ಎಂಟಾಣಿ ನಾನು ಬೆಳೆಸ್ತಾ ಇದ್ದೀನಿ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಎಜುಕೇಷನ್ ಪರ್ಪಸ್ಸು ಈ ವರ್ಷ ನಾನು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ SSLC PUC ಓದಿರೋಂಥ ಎಲ್ಲ ಮಕ್ಕಳಿಗೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಾ ಪುರಸ್ಕಾರ ನಗದು ಬಹುಮಾನ ಕೊಡಬೇಕಂತ ಒಂದು ತೀರ್ಮಾನ ಇವತ್ತೇನು 1 ಲಕ್ಷ ಕ್ಯಾಲೆಂಡರ್ಗಳು ಇವತ್ತು ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ಕೊಡಬೇಕು ಅಂತ ಎಲ್ಲ ಕಂಪ್ಲೀಟ್ ತನ್ನ ಸಂತಪಣೆ ಎಲ್ಲ ನಾವು ಇದು ಮಾಡಿದ್ರಿ ಇಲ್ಲಿ ನಿರಂತರವಾಗಿ ತಿರುಪ್ತಿ ಧರ್ಮಸ್ಥಳದ ಮಾಡಬೇಕಂತ ಆಸೆ ಇದೆ ನನಗೆ ಇಲ್ಲಿ ತಿರುಪ್ತಿ ಧರ್ಮಸ್ಥಳದ ರೇಂಜ್ಗೆ ತಗೊಂಡೋಗ್ಬೇಕಂದ್ರೆ ದೇವರವರು ರಾಜ್ಕುಮಾರ್ ಪುನೀತ್ ನಿಜವಾದ ದೇವರು ಆ ಕಲ್ಲಿನ ದೇವರು ಇದಾರೇನೋ ನೋಡಿಲ್ಲ ಆದರೆ ಇವ್ರು ನಿಜವಾದ ದೇವರುಗಳು ಇವರು ಕೋಟ್ಯಾಂತರ ಜನರು ಬದುಕು ಕಟ್ಕೊಟ್ಟವರಲ್ಲ ದೇವರಲ್ವಾ ಅವರು ಅದರಿಂದ ಬೆಂಗಳೂರಮ್ಮ ಅದರಿಂದ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಪ್ಪ ಅವರು ಆಕ್ಚುಲಿ ತುಂಬ ತುಂಬ ಚೆನ್ನಾಗಿ ಮಾತಾಡಿದ್ರಿ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಇಷ್ಟೊಂದು ಅಪ್ಪ ಅವರು ಅಂತ ಹೇಳ್ಬಿಟ್ಟು ಒಳ್ಳೆತನ ಈಗ ನಿಮ್ಗೇನಪ್ಪ ಅಂತ ಹೇಳಿದ್ರೆ ಜನಗಳೇನು ಯೋಚನೆ ಇಲ್ಲ ಅವರು ಯಾಕೆ ಅಪ್ಪ ಹತ್ರ ಬರ್ತಾರೆ ಹೇಳ್ರಿ ದೇವ್ರು ಅಂತ ಬರ್ತಾ ಇರೋದು ಮನೆ ಒಬ್ಬ ಮಗನ ಕಲ್ಕೊಂಡು ನೋವಲ್ಲಿದ್ದಾರೆ ಆ ನೋವಲ್ಲಿ ಹೇಳ್ತಾರೆ ಇವತ್ತು ಸಂಕಟ ಪಡ್ತಾರೆ ಹೇಳ್ತಾರೆ ಏನಪ್ಪ ರಾಜ್ಕುಮಾರ್ ಮನೆ ಹಿಂಗಾಯ್ತಲ್ಲ ಅಂತ ನೋವು ಪಡ್ತಾ ಇದ್ದಾರೆ ರಾಜ್ಕುಮಾರೇ ಮನೆ ಹಿಂಗಾಗಾಯ್ತಲ್ಲ ಅವ್ರ ಮನೆಯಲ್ಲಿ ಒಬ್ಬ ಅವರು ಒಡ ಹುಟ್ಟಿದ ಮಕ್ಕಳು ಇಲ್ಲ ಅಣ್ಣ ತಮ್ಮನ್ನು ಕಳ್ಕೊಂಡು ಹೋಗಲಿದ್ದಾರೆ ಜನಗಳು ಆ ಪ್ರೀತಿ ಇದೆಯಲ್ಲ ಅದು ನೀವು ಯಾ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಷ್ಟ ನೋವು ಪಟ್ಟಿಲ್ಲ ಈಗ ನೋಡಿ ಒಬ್ಬ ಪುಟಿನ ಅಂತ ಒಬ್ಬ ರಾಕ್ಷಸ ಜನಗಳನ್ನ ಕೊಲ್ತಾ ಇದ್ದಾನೆ ಪುನೀತ್ ತಳ್ತದವರು ಜನಗಳನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಗ್ರೇಟ್ ಅಲ್ವಾ ಇದು ಇವಾಗ ಈಗ ಕರ್ನಾಟಕ ದೇಶ ಇರ್ಬೋದು ಅಥವಾ ಯುರೋಪು ವೆಸ್ಟರ್ನ್ ಕಂಟ್ರಿಗಳು ಇಡೀ ಪ್ರಪಂಚದಲ್ಲಿ ಇವತ್ತು ರಿಲೀಸ್ ಆಗಿದೆ ಅಂದ್ರೆ ಜನರು ಒಳ್ಳೆತನಕ್ಕೆ ಅದು ದೇಶ ಭಾಷೆ ಗಡಿ ಯಾವುದು ಇಲ್ಲ ಎಲ್ಲ ಮೀರೋಗ್ತಾರೆ ಒಳ್ಳೆತನಕ್ಕೆ ಇಷ್ಟೊಂದು ಜನಗಳು ಬರ್ತಾ ಇದಾರೆ ನೀವು ನೋಡ್ತಾ ಇದೀರಾ ಇದನ್ನೆಲ್ಲ ನೋಡಿದಾಗ ಹೆಂಗನ್ಸುತ್ತೆ ಎಷ್ಟು 1000 ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ಅಂತ ಇವತ್ತು ಹುಟ್ಟುಹಬ್ಬದಿನ ಬೆಳಗ್ಗೆಯಿಂದ 60-70 ಸಾವಿರ ಜನ ಮೇಲೆ ಬಂದಿದ್ದಾರೆ ಓಕೆ 60-70 ಸಾವಿರ ಜನ ಬಂದಿದ್ದಾರೆ ಖುಷಿ ಆಗ್ತದೆ ಜನಗಳನ್ನ ಅಣ್ಣವ್ರು ಹೇಳ್ತಾ ಇದ್ರು ದೇವರು ಜನಗಳಂತ ನನಗೂ ಅದೇ ಜನಗಳು ದೇವ್ರ ರೀತಿ ಕಾಣಿಸ್ತಾರೆ ದೇವ್ರು ಅವ್ರು ನಿಜಕ್ಕೂ ದೇವರು ಅವ್ರು ಶ್ರೀಮಂತರು ಇರ್ಬೋದು ಬಡವರು ಇರ್ಬೋದು ಯಾವುದೇ ಜಾತಿ ಧರ್ಮಗಳೆಲ್ಲ ಬಿಟ್ಟು ಒಬ್ಬ ದೇವ್ರು ನೋಡಕ್ಕೆ ಬರ್ತಾರೆ ಇವತ್ತು ಹೆಂಗಾಗಿದೆ ಅಂದರೆ ಇವತ್ತಿಗೆ ಅಪ್ಪ ಅವರು ಹೋಗೋಕ್ಕೂ ಮುಂಚೆ ಈ ಜಾಗನ ಒಂದು ರಾಜ್ಕುಮಾರ್ ಅವರ ಸಮಾಧಿ ಅಂತ ಹೇಳ್ತಾ ಇದ್ರು ಈಗ ಹೆಂಗಾಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಇರೋ ಸ್ಥಳ ಅಂತ ಜನ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಈ ಜಾಗ ಅವ್ರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಸರ್ ಬೇರು ರಾಜ್ಕುಮಾರ್ ಬಂದು ಬೇರು ಪುನೀತು ರಂಬೆ ಅದರಿಂದ ಇದು ಒಂದು ನಮಗೆ ಹುಟ್ಟಿದಕ್ಕೆ ಸಾರ್ಥಕ ಅನಿಸ್ತದೆ ರಾಜ್ಕುಮಾರ್ ಪುನೀತು ಅವರ ಬದುಕನ್ನು ನೋಡಿದ್ರಲ್ಲ ನಮ್ಮ ಬದುಕು ಸಾರ್ಥಕ ಅನಿಸ್ತದೆ ಖುಷಿ ಕೊಡ್ತದೆ ನಿಮಗೆ ಯಾವುದೇ ಸಂತೋಷ ನೋಡಿ ಕಸ್ತೂರಿ ನಿವಾಸ ನೋಡಿ ನಾನು ನಿಮ್ಮಲ್ಲಿ ಎಂಟಾಣಿ ಸಮಾಜಕ್ಕೆ ಕೊಡ್ತೀನಿ ಆ ಸಿನಿಮಾನ ನಮ್ಮ ಪ್ರೇರೇಪಣೆ ನಾವು ಖಾಲಿ ಕೈಯಲ್ಲಿ ಬಂದಿದ್ರಿ ಮತ್ತೆ ಖಾಲಿ ಕೈಯಲ್ಲಿ ಸಾಯ್ತೀರಿ ಹೊಟ್ಟೋಗ್ತೀರಿ ಇಲ್ಲಿ ಒಳ್ಳೆತನ ನಾವು ಇಲ್ಲಿ ಬಿಟ್ಟೋದ್ರೆ ಜನಗಳಿಗೆ ಅದನ್ನು ಹುಟ್ಟಿದ ಸಾರ್ಥಕ ಅನಿಸ್ತದೆ ಇದು ನಮ್ಮ ಇನ್ನು ಅಪ್ಪ ಅವ್ರನ್ನ ಮೀಟ್ ಮಾಡಿದಾಗ ಅವ್ರನ್ನ ಮಾತಾಡಿಸ್ದಾಗ ಅವ್ರು ಇದ್ದಾಗ ದಿನಗಳನ್ನ ನೋಡೇ ಇಲ್ಲ ಮಾತಾಡೇ ಇಲ್ಲ ನಾನು ರಾಜ್ಕುಮಾರ್ ಅವ್ರನ್ನು ಗೋಕಾಕ್ ಚಳವಳಿಯಲ್ಲಿ ಅವ್ರ ಜೊತೆ ಚಳವಳಿಗೆ ಹೋಗಿದ್ದೀರಿ ಪುನೀತ್ ಅವ್ರು ನೋಡಿಲ್ಲ ನನ್ನ ಮೊಮ್ಮಕ್ಕಳು ಪುನೀತ್ ಜೊತೆ ಫೋಟೋ ತೆಗೆಸ್ಕೊಂಡವ್ರೆ ನಮ್ಮ ಟೈಮ್ ನಾನು ಬಿಸ್ನೆಸ್ನ ನಾನು ಇದು ಫೀಲ್ಡಲ್ಲಿ ಏನಿಲ್ಲ ಹೊರಗಡೆ ಇರ್ತೀನಿ ಟೈಮ್ ಇರಲ್ಲ ಬಟ್ ನನ್ನ ಮೊಮ್ಮಕ್ಕಳು ಪುನೀತ್ ಜೊತೆ ಫೋಟೋ ತಕ್ಕೊಂಡವ್ರೆ
ಟೋಟಲ್ ಬೆಳಿಗ್ಗೆಯಿಂದ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಆಗಿದೆ, ಇನ್ನೂ ಎಷ್ಟು ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ, ಇದಕ್ಕೆಲ್ಲ ಒಂದೆಷ್ಟು ಖರ್ಚಾಗಿದೆ ಸರ್ ನಿಮ್ಮ ಪ್ರಕಾರ? ಅದು ಖರ್ಚನ್ನು ಕೇಳಕ್ ಹೋಗ್ಬೇಡ್ರಿ, ಖರ್ಚನ್ನು ಕೇಳಕ್ ಹೋಗ್ಬೇಡ್ರಿ. ಲಕ್ಷ ಜನ ಬರಲಿ, 2 ಜನ ಬರಲಿ, 1 ಲಕ್ಷ ಬರಲಿ, ಅದೇನಿಲ್ಲ. ನಾವು ಹೇಳಿ ಸರ್, ನಾವು ಹೇಳಿದ್ರಲ್ಲ, ನಾವು ಇಲ್ಲಿ ನಾವು ಖಾಲಿ ಕೈಯಲ್ಲಿ ಬಂದಿದ್ದೀರಿ, ಮಧ್ಯದಲ್ಲಿ ಈ ಸಮಾಜದ ಜನಗಳು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಇರ್ತದೆ, ಮತ್ತೆ ಜನಕ್ಕೆ ಖರ್ಚು ಮಾಡಿ ಮತ್ತೆ ಹೋಗ್ಬೇಕು. ನಾವು ಏನು ತಗೊಂಡೋಕಾಲ ಒಂದು ಒಂದು ಪಿನ್ನು ಕಿತ್ಕೊಂಡ್ಬಿಡ್ತಾರ, ಮನೆಯವರು ಒಂದು ಒಂದು ಗಾಮಚಿನ್ನಾದ್ರೆ ಕಿತ್ಕೊಂಡ್ಬಿಡ್ತಾರ. ಎಷ್ಟು 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 ಜನಕ್ಕೆ ಊಟ ಹಾಕಿಸ್ಬೇಕು ಅಂತ ಇವತ್ತು ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಸರ್? ಎಷ್ಟು ಜನ ಬರ್ತಾರೆ? ಎಷ್ಟಾದ್ರೂ ಆಗಲಿ, ಎಷ್ಟೇ ಲಕ್ಷ ಆಗಲಿ, 2 ಲಕ್ಷ ಆಗಲಿ, ನಾವೆಲ್ಲ ಬಂದವರು ಇಲ್ಲಿ. ನಿರೀಕ್ಷೆ ಎಷ್ಟು ಜನ ಬರ್ಬೋದು ಅಲ್ಲ? ಬೆಳಗ್ಗೆಯಿಂದ ನಿರಂತರವಾಗಿ ಹಿಂಗೆ ಬರ್ತಾ ಇದ್ರೆ ನಾವು ಕೌಂಟ್ ಮಾಡಕ್ ಹೋಗಲ್ಲ. ನಾವೇನು ಬಂದವರಿಗೆಲ್ಲ ರಾತ್ರಿ ಎಂಡಾಗೋರ್ಗೂ ನಾವು ಮಾಡ್ಬೇಕಂತ. ಆಮೇಲೆ ರಾಘಣ್ಣ ಅವ್ರ ಹತ್ರ ಮಾತಾಡಿದ್ದೀನಿ, ಇಲ್ಲಿ ನಿರಂತರವಾಗಿ ಬಂದು ಬರುವಂತ ಒಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡ್ಬೇಕಂತ ಮಾತಾಡಿದ್ದೀನಿ. ಅವ್ರಿನ್ನೂ ಸ್ವಲ್ಪ ಎಲ್ತು ಸ್ವಲ್ಪ ಅವ್ರದ್ದು ಸ್ವಲ್ಪ ತೊಂದರೆಯಲ್ಲಿದೆ, ಅದನ್ನ ಮಾತಾಡೋಕ್ಕಾಗಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ. ಇವತ್ತು ಅವರ ಹುಟ್ಟುಹಬ್ಬ, ಅವರ ಅಭಿಮಾನಿಗಳಿಗೆ ಇಲ್ಲಿ ನೋಡಕ್ ಬರ್ತಾರಂತಹ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ ಸರ್, ಏನಿಲ್ಲ. ಈಗ ಒಳ್ಳೆತನ ಅಂದ್ರೆ ರಾಜ್ಕುಮಾರ್ ಒಪ್ಪು ಆದಾರಿಯಲ್ಲಿ ಹೋಗೋಣ ಅಷ್ಟೇ. ಯುವಕರಿಗೆ ರೋಲ್ ಮಾಡಲ್ಲ ಯಾರಪ್ಪ ಅಂದ್ರೆ ಅಪ್ಪು. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರಿಗೂ ಅಪ್ಪನ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆತನ. ಈಗ ದುಡ್ಡು ಶೋ ಫೇಮ್ ಯಾವನೇ ಹೋಗೋ ನಿನ್ನ ಹತ್ರ ಇರ್ತದೆ ಅಂತ ಹೇಳ್ತಾರೆ, ಒಳ್ಳೆತನಕ್ಕೆ ಕಾಲು ಮುಗಿತಾರೆ. ಜನಗಳ ಮೈಂಡ್ ಸೆಟ್ಟು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತಾರೆ. ನಿಮ್ಮದು ಬುಟ್ಟಾಟಿಕೆ ಅವೆಲ್ಲ ಶೋಗಳು ಅವೆಲ್ಲ ಏನೂ ನಡೆಯಲ್ಲ. ನಾ ಯಾಕೆ ಇದಕ್ಕೆ ಹಚ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಪ್ರೀತಿಯಿಂದ ಅಷ್ಟೇ, ಬೇರೆ ಇನ್ನು ಯಾವುದೂ ಇಲ್ಲ. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ತುಂಬ ವಿಚಾರಗಳನ್ನ ಹಂಚ್ಕೊಂಡಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳ್ಬಿಡ ಅಲ್ಲಿ ಇಟ್ಬಿಡಣ.